ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24 ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು BEd ಸೀಟು ಬೇಕು ಅಂತ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ 3ನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಯಾವಾಗ ಪ್ರಕಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ವೈಟ್ ಮಾಡ್ತಾ ಇರತಕ್ಕಂಥದ್ದು. ಏನು ಮೂರನೇ ಒಂದು BEdನ ಮೂರನೇ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ, ಯಾವೆಲ್ಲ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ, ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು. ಸೊ ಕಳೆದ ಲಿಸ್ಟ್ಗಳಲ್ಲಿ ಹೆಸರು ಬಂದಿಲ್ಲ ನಮ್ಮದು, ಮೂರನೇ ರೌಂಡ್ನಲ್ಲಿ ನಮ್ಮ ಹೆಸರು ಬರ್ಬೋದಾ, ನಮ್ದು ಇಷ್ಟು ಪರ್ಸೆಂಟ್ ಇದೆ ಅಥವಾ ನಾವು ಈ ಒಂದು ಸಮಸ್ಯೆಯಿಂದ ಲಿಸ್ಟಲ್ಲಿ ನಮಗೆ ಈ ಥರ ಸಮಸ್ಯೆ ಆಗಿದೆ, ಇತರೆ ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಬರ್ತಾ ಇತ್ತು, ವಿಡಿಯೋ ಮುಖಾಂತರ ಉತ್ತರನ ಕೊಡ್ತಾ ಇದ್ದೀವಿ. ಹೆಚ್ಚಿಗೆ ವಿದ್ಯಾರ್ಥಿಗಳು ಇನ್ಸ್ಟಾಮಲ್ ಆಗಿರ್ಬೋದು, ಒಂದು ಟೆಲಿಗ್ರಾಮ್ ಆಗಿರ್ಬೋದು, ಕಮೆಂಟಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಕೆಲವೊಂದು ಪ್ರಶ್ನೆ ಬಂದರೆ ನಾವು ರಿಪ್ಲೈನ ಮಾಡ್ಬೋದು, ಆದಷ್ಟು ರಿಪ್ಲೈ ಕೂಡ ಮಾಡ್ತಿದ್ದೀವಿ ಇಲ್ಲ ಅಂತಿಲ್ಲ, ಬಟ್ ಹೆಚ್ಚಿಗೆ ಪ್ರಶ್ನೆ ಬರ್ತಿರೋದ್ರಿಂದ ಎಲ್ಲರಿಗೂ ನಾವು ರಿಪ್ಲೈನ ಮಾಡೋಕ್ಕೆ ಸಮಸ್ಯೆ ಆಗ್ತಿದೆ ಅಂತ ನಾವು ಒಪ್ಪೋತೀವಿ. ಸೊ ವಿದ್ಯಾರ್ಥಿಗಳಿಗೆ ಆದಷ್ಟು ರಿಪ್ಲೈಗಳು ಕೂಡ ಬರ್ತದೆ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಅನ್ನು ಟೆಲಿಗ್ರಾಮಲ್ಲಿ ಕೂಡ ವೀಕ್ಷಣೆ ಮಾಡ್ತಾಯಿರ್ಬೋದಾಗಿರುತ್ತೆ ನೀವು ಅಧಿಕೃತ ಸುತ್ತೋಲೆಗಳನ್ನೆಲ್ಲ. ಸೊ ಇನ್ಸ್ಟಾಮಲ್ಲಿ ಏನಾದ್ರು ಪ್ರಶ್ನೆ ಡೌಟ್ ಇದ್ರೆ ಉತ್ತರ ಕೂಡ ಪಡ್ಕೋಬೋದು ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಮೂರನೇ ಲಿಸ್ಟ್ ಯಾವಾಗ ಬರುತ್ತೆ, ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು, ಸೊ ಯಾವೆಲ್ಲ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ, ಇವೆಲ್ಲ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ. ಸೊ ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ಸೊ ವಿಡಿಯೋ ಇಷ್ಟ ಆಗ್ತಾರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಕೂಡ ಮಾಡ್ಬೋದು, ಇದನ್ನು ಕೂಡ ವೀಕ್ಷಣೆ ಮಾಡಿ ನಾವು ಮಾಡ್ತಿರುವಂಥ ಕೆಲಸಕ್ಕೆ ನೀವೇನಾದರೂ ಪ್ರೋತ್ಸಾಹ ಕೊಡಬೇಕು ಅಂತ ಅನಿಸಿದ್ರೆ ಕೊಡಬಹುದು ಅಂತ ಹೇಳ್ತಾ ಈಗ ವಿಡಿಯೋ ಕಡೆಗೆ ಬಂದ್ಬಿಡೋಣ. ಸೊ ವಿದ್ಯಾರ್ಥಿಗಳು ಇದೀಗ 2023-24 ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನು ಮೂರನೇ ರೌಂಡ್ಗೆ ಪರಿಗಣಿಸ್ತಾರೆ, ಇದ್ರ ಬಗ್ಗೆ ಮೊದಲನೇದಾಗಿ ನಾನು ನಿಮಗೆ ಮಾಹಿತಿನ ಕೊಡ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದಾದರೆ ಮೊದಲನೇ ವಿದ್ಯಾರ್ಥಿಗಳು ಈ ಒಂದು ಫಸ್ಟ್ ರೌಂಡಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರದೇ ಇರತಕ್ಕಂಥವ್ರಾಗಿರ್ಬೋದು, ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರದೇ ಇರುವಂಥವ್ರಾಗಿರ್ಬೋದು. ಅಂದರೆ ಇವಾಗ ವೆರಿಫಿಕೇಷನ್ ಆಗಿದೆ, ಫಸ್ಟ್ ರೌಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅಥವಾ ವೆರಿಫಿಕೇಷನ್ ಲಿಸ್ಟ್ ಆಗಿರ್ಬೋದು, ಅಥವಾ ಸೆಕೆಂಡ್ ರೌಂಡ್ನ ಒಂದು ಎಲಿಜಿಬಲ್ ಅಥವಾ ವೆರಿಫಿಕೇಷನ್ ಲಿಸ್ಟ್ ಆಗಿರ್ಬೋದು, ಒಟ್ಟಿನಲ್ಲಿ ನಮ್ಮದು ವೆರಿಫಿಕೇಷನ್ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮಾಡಿಸಿದ್ದೀವಿ, ನಮ್ಮ ಒಂದು ಹೆಸರು ಕಳೆದ ಎರಡು ಲಿಸ್ಟ್ಗಳಲ್ಲಿ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ. ಸೊ ಯಾವುದೇ ಲಿಸ್ಟಲ್ಲಿ ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ವೆರಿಫಿಕೇಷನ್ ಆಗಿಯೂ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ. ಎರಡನೇದಾಗಿ ವಿದ್ಯಾರ್ಥಿಗಳು ಯಾರು ಅಂದರೆ ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು, ಇವಾಗ ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿರ್ಬೋದು, ಫಸ್ಟ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿರ್ಬೋದು, ಸೊ ಈ ಒಂದು ವಿದ್ಯಾರ್ಥಿಗಳನ್ನು ಒಟ್ಟಿನಲ್ಲಿ ಸ್ಟಾರ್ ಮಾರ್ಕ್ ಸೆಕೆಂಡ್ ರೌಂಡಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳೇನಿದೆಲ್ಲ ಇವರನ್ನು ಪರಿಗಣಿಸ್ತಾರೆ. ಮೂರನೇದಾಗಿ ಯಾವ ವಿದ್ಯಾರ್ಥಿಯನ್ನು ಪರಿಗಣಿಸ್ತಾರೆ ಅಂದರೆ, ಇವಾಗ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿನೂ ಕೂಡ ನನಗೆ ಆ ಒಂದು ಕಾಲೇಜ್ ಬೇಡ ಅಂತಂದ್ಬಿಟ್ಟು ತರ್ಡ್ ರೌಂಡ್ಗೆ ಹೋಗ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ, ಆ ಒಂದು ವಿದ್ಯಾರ್ಥಿಯನ್ನು ಪರಿಗಣಿಸ್ತಾರೆ. ಆದರೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳನ್ನು ಪರಿಗಣಿಸಲ್ಲ, ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗೆ ಅದೇ ಅಂತಿಮ ಅವಕಾಶ ಆಗಿರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ನಾಲ್ಕನೇದಾಗಿ ಆ ವಿದ್ಯಾರ್ಥಿಯನ್ನು ಪರಿಗಣಿಸ್ತಾರೆ ಅಂದರೆ, ಇವಾಗ ಮೂರನೇ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸ್ತೇವೆ ಅಂತ ಇಲಾಖೆ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈ ಒಂದು ಮೂರನೇ ಅರ್ಹತಾ ಪಟ್ಟಿಯನ್ನು ಜನವರಿ 16, 2024 ಪ್ರಕಟ ಮಾಡಿಬಿಟ್ಟು ನಂತರದಲ್ಲಿ ಜನವರಿ 20 ತನಕ ಈ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟರಿ ವೆರಿಫಿಕೇಷನ್ಗೆ ಅವಕಾಶ ಅಂತ ಹೇಳಿದರೆ, ಈ ಒಂದು ವಿದ್ಯಾರ್ಥಿಗಳನ್ನು ಅಂದರೆ ಇವಾಗ ಮೂರನೇ ಅರ್ಹತಾ ಪಟ್ಟಿಯಲ್ಲಿ ಬರ್ತಕ್ಕಂಥ ಮೂರನೇ ಎಲಿಜಿಬಲ್ ಅಥವಾ ವೆರಿಫಿಕೇಷನ್ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಷನ್ ಮಾಡಿಸಿದಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ತರ್ಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಮೂರನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿಗೆ ಪರಿಗಣಿಸ್ತೇವೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರತಕ್ಕಂಥದ್ದು. ಈ ನಾಲ್ಕು ವಿದ್ಯಾರ್ಥಿಗಳನ್ನು ಮೂರನೇ ರೌಂಡ್ಗೆ ಪರಿಗಣಿಸ್ತಾರೆ. ಸೊ ಈಗ ಮೂರನೇ ರೌಂಡ್ನ ಒಂದು ಯಾವಾಗ ಒಂದು ಪ್ರಕಟ ಮಾಡ್ತಾರೆ ಲಿಸ್ಟ್ನ, ನಂತರದಲ್ಲಿ ಈ ಒಂದು ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸುವಂಥದ್ದಾದರೆ, ಮೂರನೇ ಅರ್ಹತಾ ಪಟ್ಟಿ ಪ್ರಕಟಣೆ ದಾಖಲಾತಿ ಪರಿಶೀಲನೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಜನವರಿ 14 ಈ ಒಂದು ಪಟ್ಟಿ ಪ್ರಕಟಣೆ ಮಾಡ್ತಾರೆ, ಜನವರಿ 16 ಜನವರಿ 20 ಒಳಗಡೆ ವೆರಿಫಿಕೇಷನ್ ಆಗಬೇಕು ಅಂತ ಹೇಳಿದ್ದಾರೆ. ಆ ಒಂದು ಮೂರನೇ ವೆರಿಫಿಕೇಷನ್ ಅಥವಾ ಅರ್ಹತಾ ಪಟ್ಟಿಯಲ್ಲಿ ಹೆಸರು ಬರ್ತಕ್ಕಂಥ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿರುತ್ತೆ ಇದು. ಸೊ ಇದು ನಿಮಗೆ ಅನ್ವಯ ಆಗಲ್ಲ, ಯಾರು ಸೆಕೆಂಡ್ ರೌಂಡಲ್ಲಿ ಹೆಸರು ಬಂದಿತ್ತು ಅಥವಾ ನಾವು ಕಾಲೇಜ್ ಚೇಂಜ್ ಮಾಡ್ತಾ ಇದ್ದೀವಿ ಅಥವಾ ನಮ್ಮದು ಸ್ಟಾರ್ ಮಾರ್ಕ್ ಬಂದಿತ್ತು ಅಥವಾ ನಮ್ಮದು ಎರಡು ಲಿಸ್ಟಲ್ಲಿ ಹೆಸರು ಬಂದಿಲ್ಲ, ವೆರಿಫಿಕೇಷನ್ ಆಗಿದೆ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗಲ್ಲ. ಸೊ ಇದು ವೆರಿಫಿಕೇಷನ್ ಲಿಸ್ಟ್ ಹೊಸದಾಗಿ ನಮ್ದು ಹೆಸರು ಬಂತು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದಿರುತ್ತೆ. ನಂತರದಲ್ಲಿ ಇವಾಗ ನಾನೇನೇ 4 ವಿದ್ಯಾರ್ಥಿಗಳು ಹೇಳಿದ್ನಲ್ಲ, ಆ 4 ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಆದ್ಯತೆ ನೀಡುವಿಕೆ ಅಂತ ಏನಿರುತ್ತಲ್ಲ, ಕಾಲೇಜಿನ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಇನ್ನಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದು, ಅದಕ್ಕೆ ದಿನಾಂಕ ಬಂದುಬಿಟ್ಟು January 20-22 ತನಕ ನೀವು ಕಾಲೇಜ್ಗಳನ್ನು ಅಂದರೆ ಸೀಟ್ ಮೆಟ್ರಿಕ್ಸನ್ನು ಒಂದಿನ ಪ್ರಕಟ ಮಾಡಿರ್ತಾರೆ ಅವರು. ಸೀಟ್ ಮೆಟ್ರಿಕ್ಸ್ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ನಾನು ಮಾಹಿತಿನ ಕೊಡುವಂಥದ್ದಾದರೆ, ಸೀಟ್ ಮೆಟ್ರಿಕ್ಸನ್ನು ಜನವರಿ ತಿಂಗಳ 20ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸನ್ನು ಕೂಡ ಇಲಾಖೆ ಕಡೆಯಿಂದ ಪ್ರಕಟ ಮಾಡ್ತಾರೆ. January 20, 2024 ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಯಾವ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂದ್ಬಿಟ್ಟು ಅದನ್ನು ಪ್ರಕಟ ಮಾಡ್ತಾರೆ. ವಿದ್ಯಾರ್ಥಿಗಳು ಅದನ್ನು ನೋಡಿಕೊಂಡು January 20 January 22 ತನಕ ವಿದ್ಯಾರ್ಥಿಗಳು ಕಾಲೇಜಿನ ಅನ್ವಯ ಅಂದರೆ ಇವಾಗ ಹೆಚ್ಚಿಗೆ ಕಾಲೇಜಿನ ಕೂಡ ಆ್ಯಡ್ ಮಾಡ್ಕೋಬೋದು, ಅಪ್ಲಿಕೇಶನ್ ಹಾಕಿರೋ ಸಂದರ್ಭದಲ್ಲಿ ಕಡಿಮೆ ಹಾಕಿರ್ಬೋದು ಅಥವಾ ಚೇಂಜಸ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಸೊ ಅದ್ರ ಬಗ್ಗೆ ಮುಂದಿನ ವಿಡಿಯೋಸಲ್ಲಿ ಮಾಹಿತಿನ ಕೊಡ್ತೇವೆ. ಒಟ್ಟಿನಲ್ಲಿ ಆಪ್ಷನ್ ಎಂಟ್ರಿ January 20 ತನಕ ಇರುತ್ತೆ.
ಸೊ ವಿದ್ಯಾರ್ಥಿಗಳು, ಇವಾಗ ನಿಮಗೆ ಬರ್ತಕ್ಕಂಥ ಒಂದು ಹೆಚ್ಚಿಗೆ ಪ್ರಶ್ನೆ ಡೌಟ್ಗಳು ಅಂದರೆ, ಎಷ್ಟು ಪರ್ಸೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು ಈ ಒಂದು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ? ಸೊ ಎಷ್ಟು ಪರ್ಸೆಂಟೇಜ್ ಅಂದರೆ ನಿಮ್ಮ ಒಂದು ಪರ್ಸೆಂಟೇಜ್ಗಳನ್ನು ಕೂಡ ನೀವು ಹೇಳ್ತಾ ಇದ್ದೀರಿ, ಎಷ್ಟು ಪರ್ಸೆಂಟ್ ಇದೆ ನನಗೆ ಸೀಟ್ ಸಿಗ್ಬೋದು, ಈ ಒಂದು ಕ್ಯಾಟಗರಿ ಇದೆ ನಂದು ಸೀಟ್ ಸಿಗ್ಬೋದು ಅಂತ. ಸೊ ಒಂದು ಸೀಟ್ ಮೆಟ್ರಿಕ್ಸ್ ಅಂತ ಒಂದು ಪ್ರಕಟ ಆಗುತ್ತೆ ಅಂತ ನಿಮಗೆ ಮಾಹಿತಿನ ಕೊಟ್ಟಿದೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳಿದೆ ಅಂತ. ಸೀಟ್ ಮೆಟ್ರಿಕ್ಸ್ ಅಂದರೆ ಈ ಥರ ಬಂದಿರುತ್ತೆ. ಸೊ ಒಂದು ಕ್ಯಾಟಗರಿ ವೈಸಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡಿರ್ತಾರೆ, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 2A 2B 3A 3B ಕ್ಯಾಟಗರಿ 1 SC ST ವಿದ್ಯಾರ್ಥಿಗಳು GM ಅಂತೆಲ್ಲ ಪ್ರಕಟ ಮಾಡಿರ್ತಾರೆ. ಆ ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ನೀವು ಅಪ್ಲಿಕೇಶನ್ ಅಂದರೆ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ, ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥದ್ದಿರುತ್ತೆ, ಆಯ್ಕೆ ಆಗುವಂಥದ್ದಿರುತ್ತೆ. ನಿಮ್ಮ ಪರ್ಸೆಂಟೇಜ್ ಎಷ್ಟೇ ಇದ್ದರೂ ಕೂಡ ನೀವು ಆಯ್ಕೆ ಮಾಡಿದಂಥ ಕಾಲೇಜಲ್ಲಿ ಸೀಟ್ ಇಲ್ಲ ಅಂದರೆ ಕ್ಯಾಟಗರಿ ವೈಸಲ್ಲಿ ನಿಮಗೆ ಅದು ಸೀಟ್ ಸಿಗದೆ ಇರೋದಿರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ಮುಂದೆ ಮಾಹಿತಿನ ಕೊಡ್ತೀವಿ ಆಪ್ಷನ್ ಎಂಟ್ರಿ ಸಂದರ್ಭದಲ್ಲೇ. ಬಟ್ ಈಗ ಪರ್ಸೆಂಟೇಜ್ ಬಗ್ಗೆ ಹೇಳುವಂಥದ್ದಾದರೆ, ಹೆಚ್ಚಿಗೆ ಪರ್ಸೆಂಟೇಜ್ ಅಂದರೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂತ ಒಂದು ಡೌಟ್ಗಳು ಬರುತ್ತೆ ನಿಮಗೆ. ಸೊ ಈ ಒಂದು ಥರ್ಡ್ ರೌಂಡಲ್ಲಿ ಎಷ್ಟು ಪರ್ಸೆಂಟ್ ಇರೋರು ಆಯ್ಕೆ ಆಗ್ಬೋದು ಅಂತ, ಸದ್ಯಕ್ಕೆ ಈ ಒಂದು ಫಸ್ಟ್ ರೌಂಡ್ ಕಟ್ ಆಫ್ ಏನು ನಿಂತಿತ್ತಲ್ಲ, ಸೊ ವಿದ್ಯಾರ್ಥಿಗಳಿಗೆ GM ದು ಕಟ್ ಆಫ್ 81 ನಿಂತಿತ್ತು ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ದು. ಸೊ ಸೆಕೆಂಡ್ ರೌಂಡ್ದು 78 ಸಮಥಿಂಗಲ್ಲಿ ನಿಂತಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ 76 ಸಮಥಿಂಗಲ್ಲಿ ನಿಂತಿರ್ತಕ್ಕಂಥದ್ದು. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಕಟ್ ಆಫ್ಗಳು ಡೌನ್ ಆಗ್ತಾ ಬರ್ತಿರುತ್ತೆ, ಆರ್ಟ್ಸ್ದು ಮತ್ತು ಸೈನ್ಸ್ದು ಡಿಫ್ರೆಂಟಾಗಿ ಬಂದಿರುತ್ತೆ, ಬೇರೆ ಬೇರೆ ಕಟ್ ಆಫ್ಗಳು ಬಂದಿರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ, ಸೊ ಈ ಒಂದು ಸೆಕೆಂಡ್ ರೌಂಡ್ ಕಟ್ ಆಫನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಹಾಕಿದ್ದೀವಿ, ವೀಕ್ಷಣೆ ಮಾಡ್ಬೋದಾಗಿರುತ್ತೆ. ಸೆಕೆಂಡ್ ರೌಂಡ್ ಕಟ್ ಆಫ್ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟು, ಆ ಕಟ್ ಆಫ್ಗಿಂತ 1-3% ಡೌನ್ ಆಗುವಂಥ ಸಾಧ್ಯತೆಗಳಿರುತ್ತೆ ಅಷ್ಟೇ ವಿದ್ಯಾರ್ಥಿಗಳಿಗೆ, 1-3% ಅಥವಾ 4% ತನಕ ಹೋಗ್ಬೋದು ಹೆಚ್ಚು ಅಂದರೆ. ಸೊ ಅಷ್ಟೇ ಆಗಿರುತ್ತೆ. ಸೊ ಈಗ 75-76% ಏನಿದೆಯಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ, ಅದು 72-73 ಸಮಥಿಂಗಲ್ಲಿ ನಿಂತ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅಷ್ಟು ಆ ಒಂದು ಕಟ್ ಆಫ್ಗಿಂತ ಹೆಚ್ಚಿಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು. ಬಟ್ ಆಪ್ಷನ್ ಎಂಟ್ರಿ ಇಲ್ಲಿ ಪ್ರಮುಖವಾಗಿರುತ್ತೆ. ಸೊ ನೀವು ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೋತೀರಾ, ಅಲ್ಲಿ ಸೀಟ್ ಇದೆಯಾ ಇಲ್ವಾ ಅನ್ನೋದು, ನಿಮಗೆ ಎಷ್ಟೇ ಪರ್ಸೆಂಟೇಜ್ ಇದ್ದರೂ ಕೂಡ ನಿಮಗೆ ಅಲ್ಲಿ ಸೀಟ್ ಇಲ್ಲ ಅಂತಂದ ಪಕ್ಷದಲ್ಲಿ ನಿಮಗೆ ಸೀಟ್ ಸಿಗದೇ ಇರೋಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದ್ರ ಕಡೆಯೇ ಗಮನ ಕೊಡಬೇಕಾಗುತ್ತೆ. ಸೀಟ್ ಅಂತಕ್ಕಂಥದ್ದು ನಾವು ಪರ್ಸೆಂಟೇಜನ್ನು ಅಥವಾ ಯಾವುದೊಂದು ಕ್ಯಾಟಗರಿನ ನಾವು ಇಲ್ಲಿ ನೋಡೋಕ್ಕಾಗೋದಿಲ್ಲ, ಆ ಕಾಲೇಜಲ್ಲಿ ಸೀಟ್ ಇದೆಯಾ ಅನ್ನೋದೇ ಇಲ್ಲಿ ಪ್ರಮುಖ ಆಗಿರುತ್ತೆ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮುಂದಿನ ವಿಡಿಯೋ ಸರಿ ಕೊಡ್ತೀವಿ. ನಿಮಗೆ ಒಂದು ಕ್ಲಾರಿಟಿ ಅಂತ ಸಿಕ್ಕಿದೆ ಅನ್ಕೊಂತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.